ರವಿ ಬೆಳಗೆರೆ ಅವರು ಇನ್ನಿಲ್ಲ ಅಂತಕ್ಕಂಥದ್ದನ್ನ ಯಾರಿಗೂ ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಸದ್ಯಕ್ಕೆ ಈ ಸುದ್ದಿ ತಿಳಿದಿರ್ತಕ್ಕಂತಹ ಪ್ರಾರ್ಥನಾ ಶಾಲೆಯ ಶಿಕ್ಷಕಿಯರು ಎಲ್ಲರೂ ಕೂಡ ಒಂದು ರೀತಿ ಆಘಾತಕ್ಕೊಳಗಾಗಿದ್ದಾರೆ. ಸೊ ಈಗಷ್ಟೇ ಏನಂತಂದ್ರೆ ಭಾವನಾ ಅವ್ರನ್ನ ತಬ್ಬಿ ಸಾಂತ್ವನ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಸೊ ಅವ್ರನ್ನೇ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡೋಣ. ಒಂದಿಷ್ಟು ಜನ ಶಿಕ್ಷಕಿಯರು ಇಲ್ಲೇ ಪ್ರಾರ್ಥನಾ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಅಮ್ಮ ಹೇಳಿ, ಹೇಗೆ ಇವತ್ತು ಅವ್ರನ್ನ ನೀವು ಮಾಡ್ಕೋತಿದ್ರ, ಇಲ್ಲಿ ಬಂದಂತ ಸಂದರ್ಭದಲ್ಲಿ ಹೇಗಿರ್ತಾ ಇದ್ರು ಅನ್ನೋದು? ಅಯ್ಯೋ ಸರ್, ನಾವು ನಮ್ಮ ತಂದೆನ ಕಳ್ಕೊಂಡಂಗಾಯ್ತು ಸರ್. ನನ್ನ ಹೆತ್ತ ತಂದೆ ತಾಯಿಗಳು ಹೋಗ್ಬಿಟ್ರು. ಈತ ತಂದೆ ಸ್ಥಾನದಲ್ಲಿ ನಿಂತು ನಮ್ಮ ಎಲ್ಲ ಶಿಕ್ಷಕಿಯರಿಗೆ ಶಿಕ್ಷಕರಿಗೆ ಅಯ್ಯೋ, ಒಂದು ತಂದೆ ಸರ್, ಸರ್ ಕುಟುಂಬ ನಮ್ದಿದು ಪ್ರಾರ್ಥನಾ ಕುಟುಂಬ ಸರ್. ಆಮೇಲೆ ಒಂದೇ ಒಂದು ಏನು ಅಂದ್ರೆ, ನಾವು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ನಮ್ಮ ಸರ್ ನಮ್ಮನ್ನ ಬಿಟ್ಟು ಹೋಗ್ತಾರೆ ಅಂತ. ನಾವು ಇವತ್ತು ನಿಜವಾಗ್ಲೂ ಅನಾಥರಾಗಿದ್ದೀವಿ ಸರ್ ನಾವು. ಆಮೇಲೆ ಸಾಕಿದ್ದಾರೆ, ಸಲ್ವಿದ್ದಾರೆ, ಆಮೇಲೆ ನಮ್ಗೆ ಒಂದಿಲ್ಲಿ ಹೇಳಬೇಕು, ನಮ್ಮ ಶಾಲೆನಲ್ಲಿ ಡೊನೇಷನ್ಸ್ ಇಲ್ಲ, ಕ್ಯಾಸ್ಟ್ ಇಲ್ಲ, ಯಾವ ಒಂದು ಚಿಕ್ಕ ಸ್ಕ್ರಾಚ್ ಇಂದ ಒಂದು ಮಗು ಬಂದಿದ್ರು ಕುಟುಂಬದಿಂದ, ಆ ಮಗುನ ಓದಿಸ್ಬೇಕು ನೀವು ಅಂತ ಹೇಳಿ ನಮ್ಮಂತ ಶಿಕ್ಷಕಿಯರನ್ನ ಟೀಚರ್ಸ್ನ ಅವ್ರು ತಗೊಂಡಿದ್ದು. ನಾವು ಸತ್ಯವಾಗ್ಲೂ ಹೇಳ್ತೀವಿ, ಇಡೀ ದೇಶಕ್ಕೆ ನೀವು ಸಾರ್ ಹೇಳ್ಬೋದು, ನಮ್ಮಂತ ನಮ್ಮ ಈ ಸೆಕ್ರೆಟರಿ ಮತ್ತೆ ಸಿಗಲ್ಲ ಸರ್. ಅವರ ಕುಟುಂಬಕ್ಕೆ ಆ ಶಕ್ತಿ ಕೊಡ್ಲಿ, ನಾವೇ ಇಷ್ಟು ಒದ್ದಾಡ್ತಾ ಇದೀವಿ, ಇನ್ನು ಅವ್ರ ಕುಟುಂಬ ಹೇಗೆ ಅನ್ನೋದು ಗೊತ್ತಿಲ್ಲ. ಅವ್ರಿಗೊಂದು ಸಾಂತ್ವನ ಹೇಳ್ತಾ ಸತ್ಯವಾಗ್ಲೂ ಹೇಳ್ತೀವಿ, ನಾವು ಮತ್ತೆ ಕೇಳ್ಕೊಳ್ಳೋದು ಇಷ್ಟೇ ಸರ್, ಎಸ್ ಅವ್ರು ರೂಢಿಯಾಗಿರ್ತೀವಿ. ಮತ್ತೆ ಅವ್ರು ಏನು ಡ್ರೀಮ್ಸ್ ಇಟ್ಕೊಂಡಿದ್ರು, ಏನೇ ಕಷ್ಟ ಆಗ್ಲಿ ಅದನ್ನ ಸಾಧಿಸ್ತೀವಿ, ನೀವು ಕೂಡ ತುಂಬಾ ಭಾವುಕತೆಯಿಂದ ಮಾತಾಡ್ತಾ ಇದ್ರೆ. ಅಂದ್ರೆ ಇವರು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಏನ್ ಕನಸುಗಳ ಬಗ್ಗೆ ಹಂಚ್ಕೊಂಡಿದ್ರು, ಅದೇನ ನೆನಪಾಗುತ್ತಾ? ಮಾದರಿ ಶಾಲೆ ಮಾಡ್ಬೇಕು ಎಲ್ಲಾ ಮಕ್ಕಳಿಗೂ, ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡ್ಬೇಕು, ಅವ್ರು ಒಳ್ಳೆ ವ್ಯಕ್ತಿತ್ವ ಕೊಡ್ಬೇಕು, ಒಳ್ಳೆ ವ್ಯಕ್ತಿಯಾಗಿ ಸಮಾಜಕ್ಕೆ ನಾವು ಕೊಡುಗೆ ಕೊಡೋದೇ ನಿಮ್ ಶಿಕ್ಷಕರದ್ದು ಒಂದು ಕರ್ತವ್ಯ, ಅದಕ್ಕೆ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ ಪ್ರಯತ್ನ ಪಡಿ ಅಂತ ಹೇಳ್ತಾ. ನಾನು ಒಂದೇ ಹೇಳ್ಬೇಕು ಸರ್, ನಮ್ಮ ಶಾಲೆನಲ್ಲಿ ಅವ್ರು ಹೇಳ್ತಾ ಇದ್ದಿದ್ ಒಂದೇ, ಯಾವತ್ತೇ ಬಂದು ಯಾವ ಮನುಷ್ಯ ಅತಿ ಉತ್ತಂಗಕ್ಕೆ ಹೋಗ್ತಾನೆ ಅವನು ನನ್ನ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಆಗಿರಬೇಕು ಅನ್ನೋದೇ ಅವರ ಒಂದು ಆಸೆ ಇದ್ದಿದ್ದು. ಅದೊಂದೇ ಅಲ್ಲ ಸರ್, ಗೌರಿ ಹಬ್ಬಕ್ಕೆ ನಮ್ಗಳಿಗೆಲ್ಲರಿಗೂ ಅರ್ಶನ ಕುಂಕುಮ ಕೊಟ್ಟು ಪ್ರತಿ ವರ್ಷ ನಾವು 2002 ಫ್ರಮ್ ದ ಇನ್ಸೆಪ್ಷನ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಅವತ್ತಿನಿಂದ ನಮ್ಮ ಮನೆಯಲ್ಲಿ ಗೌರಿ ಹಬ್ಬಕ್ಕೆ ಮರ್ತ್ಪಡ್ಬೋದು ಕುಂಕುಮ ಕೊಡೋದು, ಆದ್ರೆ ಈತ ಎಲ್ಲಾ ಶಿಕ್ಷಕಿಯರಿಗೂ ಮತ್ತೆ ಈವನ್ ಶಿಕ್ಷಕರಿಗೂ ಸರ್ಸ್ಗೂ ಕೂಡ ಮೇಲ್ ಸ್ಟಾಫ್ಸ್ಗೂ ಕೂಡ ನಮಗೆ ಕುಂಕುಮ ಕೊಟ್ಟು ಅರ್ಶನ ಕೊಟ್ಟು ಸೀರೆ ಕೊಟ್ಟು ಹೋಗ್ಬಿಟ್ಟು ಬನ್ನಿ ಅಂತ ಅನ್ನೋ ಸಂಸ್ಥೆ ಇದು. ಇದು ನಾನು ಸಂಸ್ಥೆ ಅಂತ ಕರೆಯೋದಕ್ಕಿಂತ ನಮ್ಮ ಜೀವ, ನಮ್ದು ಒಂದು ದೊಡ್ಡ ಕುಟುಂಬ, ನಮ್ಮ ಉಸಿರು ಸರ್, ಪ್ರಾರ್ಥನಾ ಕುಟುಂಬ ಇದು, ವಸುದೈವ ಕುಟುಂಬಕಂ ಅಂತ ಎಲ್ಲೋ ಹೇಳ್ತಾರಲ್ಲ ಅದನ್ನ ನಮ್ಮ ಶಾಲೆಯಲ್ಲಿ ಮಾಡ್ಕೊಂಡಿದೀವಿ, ಒಟ್ಟಿಗೆ ಕೆಲಸ ಮಾಡ್ತಾ ಇದೀವಿ. ಅವ್ರ ಕನಸು ಏನೇ ಇದ್ರು ಅದನ್ನ ನನ್ಸ್ ಮಾಡುವಂತ ಪ್ರಯತ್ನ ಖಂಡಿತ. ಮಾಮ್ ಹೇಳಿದ್ರಲ್ಲ ಅಷ್ಟನೇ, ನಮ್ಮೆಲ್ಲರ ವರ್ಡ್ಸ್ ಏನಿದೆ ಅದನ್ನ ಗಾಯತ್ರಿ ಮ್ಯಾಮ್ ಹೇಳಿದ್ದಾರೆ, ಎಲ್ಲ ನಮ್ದೆಲ್ಲ ಅಷ್ಟೇ. ಇದಿಷ್ಟು ಏನಂತಂದ್ರೆ, ಇಲ್ಲಿ ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇರುವಂತಹ ಶಿಕ್ಷಕ ಸಿಬ್ಬಂದಿಯ ಮಾತಾಗಿರ್ತಕ್ಕಂಥದ್ದು, ಇವತ್ತು ಅವ್ರನ್ನ ಕಳೆದುಕೊಂಡು ನಾವೆಲ್ಲರೂ ಕೂಡ ಅನಾಥರಾಗಿದ್ದೀವಿ ಅಂತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಮಾಲತೇಶ್ ಚೆಕ್ ಇನ್, TV9 ಬೆಂಗಳೂರು.